ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಡಿಸೆಂಬರ್ ತಿಂಗಳಿನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಪ್ರಮುಖವಾದಂತಹ ಈ ಪ್ರಚಲಿತ ಘಟನೆಗಳ ಟಾಪಿಕ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತಾ ಮಾಡಲಾಗ್ತಾಯಿದೆ ಸೊ ಈ ಡಿಸೆಂಬರ್ ತಿಂಗಳಿನ ರಿವಿಷನ್ ಸೀರೀಸ್ನ ನಾಲ್ಕನೇ ವಿಡಿಯೋ ಇದಾಗಿದ್ದು ಇದರಲ್ಲಿ ಪ್ರಮುಖವಾದಂತಹ ರಿವಿಷನ್ ಪ್ರಶ್ನೆ ಏನು ಅಂತ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಸಿಂಧುದುರ್ಗ ಕೋಟೆಯನ್ನು ಕಟ್ಟಿಸಿದಂತಹ ದೊರೆ ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಶಾಹು ಮಹಾರಾಜ್ ಆಪ್ಷನ್ ಎರಡು ಶಿವಾಜಿ ಮಹಾರಾಜ್ ಆಪ್ಷನ್ ಮೂರು ಮೊಹಮ್ಮದ್ ಬಿನ್ ಖಾಸಿಮ್ ಅಥವಾ ಆಪ್ಷನ್ ನಾಲ್ಕು ಬಾಜಿರಾವ್ ಬಳ್ಳಾಳ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಶಿವಾಜಿ ಮಹಾರಾಜರು ಹದಿನಾರುನೂರ ಅರವತ್ತ್ನಾಲ್ಕನೇ ಇಸುವಿಯಲ್ಲಿ ಮೂರು ವರ್ಷಗಳ ಕಾಲ ಟೈಮನ್ನು ತಗೊಂಡು ದುರ್ಗ ಕೋಟೆಯನ್ನು ಈ ಒಂದು ಕೋರ್ಟೆ ಅನ್ನುವ ದ್ವೀಪದಲ್ಲಿ ಅರಬ್ಬಿ ಸಮುದ್ರದ ದ್ವೀಪದಲ್ಲಿ ನಿರ್ಮಾಣ ಮಾಡಿದರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಭಾರತೀಯ ಹವಾಮಾನ ಇಲಾಖೆಯ ಮುಖ್ಯ ಕಚೇರಿ ಎಲ್ಲಿದೆ ಐ ಎಮ್ ಡಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇಂಟ್ರಿ ಇಂಡಿಯನ್ ಮೆಟ್ರಾಲಜಿಕಲ್ ಡಿ ಡಿಪಾರ್ಟ್ಮೆಂಟ್ ಅಂತ ಸೊ ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳನ್ನು ನೋಡೋದಾದರೆ ಆಪ್ಷನ್ ಒಂದು ಮುಂಬೈ ಆಪ್ಷನ್ ಎರಡು ಕೋಲ್ಕತ್ತಾ ಆಪ್ಷನ್ ಮೂರು ದೆಹಲಿ ಅಥವಾ ಆಪ್ಷನ್ ನಾಲ್ಕು ಚೆನ್ನೈ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ದೆಹಲಿಯಲ್ಲಿ ಈ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನ ಮುಖ್ಯ ಕಚೇರಿ ಲೊಕೇಟ್ ಆಗಿದೆ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ನವದೆಹಲಿಯಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಮುಂಬೈ ಕೋಲ್ಕತ್ತಾ ಮತ್ತು ಚೆನ್ನೈನಲ್ಲಿ ಪ್ರಾದೇಶಿಕ ಕಚೇರಿಗಳನ್ನು ಕೂಡ ಈ ಭಾರತೀಯ ಹವಾಮಾನ ಇಲಾಖೆ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಸರಿಯಾದ ಉತ್ತರ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಮೈಸೂರು ಜಿಲ್ಲೆ ಆಪ್ಷನ್ ಎರಡು ಚಾಮರಾಜನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಥವಾ ಮಂಡ್ಯ ಜಿಲ್ಲೆ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಎಕ್ಸಾಕ್ಟಾಗಿ ಲೊಕೇಶನ್ ಲೊಕೇಟ್ ಆಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಸಾಕಷ್ಟು ವಿಸ್ತೀರ್ಣವನ್ನ ಹೊಂದಿದ್ದು ಮುಂದೆ ಈ ತಮಿಳುನಾಡು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಬಾಂಡ್ರಿ ಜಂಕ್ಷನ್ನಲ್ಲಿ ಅಥವಾ ಟ್ರೈ ಜಂಕ್ಷನ್ನಲ್ಲಿ ಈ ಒಂದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವಿಸ್ತೀರ್ಣವನ್ನು ನಾವು ಕಾಣಬಹುದಾಗಿದೆ ಅಂತ ಕೂಡ ಗುರುತಿಸಬಹುದು ಈ ಕೆಳಗಿನ ಯಾವ ದೇಶವು ತನ್ನ ಕರಾವಳಿ ರೇಖೆಯನ್ನು ಕೆಂಪು ಸಮುದ್ರದೊಂದಿಗೆ ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಸೌದಿ ಅರೇಬಿಯಾ ಆಪ್ಷನ್ ಎರಡು ಓಮನ್ ಆಪ್ಷನ್ ಮೂರು ಈಜಿಪ್ಟ್ ಅಥವಾ ಆಪ್ಷನ್ ನಾಲ್ಕು ಸುದಾನ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಓಮನ್ ದೇಶ ಯಾವುದೇ ರೀತಿಯಾಗಿ ಈ ಕೆಂಪು ಸಮುದ್ರದೊಂದಿಗೆ ತನ್ನ ಕರಾವಳಿ ಗಡಿಗಳನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಈ ಒಂದು ಮ್ಯಾಪ್ ಮೂಲಕ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಕೆಂಪು ಸಮುದ್ರ ಇದು ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ನಡುವೆ ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ರಾಷ್ಟ್ರಗಳ ನಡುವೆ ಇರುವಂತಹ ಲೊಕೇಟ್ ಆದಂತಹ ಒಂದು ಸಮುದ್ರವಾಗಿ ಗುರುತಿಸಿಕೊಳ್ಳುತ್ತದೆ ರೆಡ್ ಸಿ ಅಂತ ಏಷ್ಯಾದಿಂದ ಸೌದಿ ಅರೇಬಿಯಾ ಮತ್ತು ಯಮ್ ರಾಷ್ಟ್ರಗಳು ಈ ಒಂದು ಕರಾವಳಿ ಗಡಿಗಳನ್ನು ಶೇರ್ ಮಾಡಿದರೆ ಕೆಂಪು ಸಮುದ್ರದ ಗಡಿಯನ್ನು ಆಫ್ರಿಕಾ ಖಂಡದಿಂದ ಈಜಿಪ್ತ್ ಸುದಾನ್ ಎರಿತ್ರಿಯಾ ಮತ್ತು ಜಿಬೂತಿ ರಾಷ್ಟ್ರಗಳು ಶೇರ್ ಮಾಡುತ್ತವೆ ಸೊ ಹೀಗಾಗಿ ಕೆಂಪು ಸಮುದ್ರದ ಈ ಒಂದು ಕರಾವಳಿ ರೇಖೆಯನ್ನು ಶೇರ್ ಮಾಡಿಕೊಳ್ಳದೇ ಇರುವಂತಹ ಒಂದು ರಾಷ್ಟ್ರ ಯಾವುದು ಅಂತಂದರೆ ಯಮನ್ ದೇಶದ ಪಕ್ಕ ಇರುವಂತಹ ಓಮನ್ ಸೊ ಸರಿಯಾದ ಉತ್ತರ ಓಮನ್ ಆಗಿದೆ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಸಾಗರ್ ಅಥವಾ ಎಸ್ ಎ ಜಿ ಎ ಆರ್ ಇದು ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದ್ದು ಇದು ಸಾಗರ್ ಅನ್ನುವುದು ವಿದೇಶಾಂಗ ನೀತಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ಅಥವಾ ಸ್ಟೇಟ್ಮೆಂಟ್ಗಳಲ್ಲಿ ಆಪ್ಷನ್ ಒಂದು ಏನು ಅಂತಂದರೆ ಇಟ್ಸ್ ಫುಲ್ ಫಾರ್ಮ್ ಈಸ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂದರೆ ಈ ಸಾಗರ್ ಇದರ ಫುಲ್ ಫಾರ್ಮ್ ಏನು ಅಂತಂದರೆ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ ಇದೆ ಆಪ್ಷನ್ ಎರಡು ಈ ಎಸ್ ಎ ಜಿ ಎ ಆರ್ ಇದು ವಿದೇಶಾಂಗ ನೀತಿಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾಗಿತ್ತು ಅಂತ ಇದೆ ಆಪ್ಷನ್ ಮೂರು ಇದರ ಉದ್ದೇಶವು ಸಮರ್ಥನೀಯ ಆರ್ಥಿಕ ಬೆಳವಣಿಗೆ ಮತ್ತು ನೆರೆ ರಾಷ್ಟ್ರಗಳೊಂದಿಗೆ ಭದ್ರತೆಯನ್ನು ಒದಗಿಸುವುದಾಗಿದೆ ಅಂತ ಇದೆ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಈ ಸಾಗರ್ ಅನ್ನುವ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಬಕ್ಸಾಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಅಸ್ಸಾಂ ಆಪ್ಷನ್ ಎರಡು ಪಶ್ಚಿಮ ಬಂಗಾಳ ಆಪ್ಷನ್ ಮೂರು ರಾಜಸ್ಥಾನ್ ಅಥವಾ ಆಪ್ಷನ್ ನಾಲ್ಕು ಪಂಜಾಬ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಪಶ್ಚಿಮ ಬಂಗಾಳದೊಂದಿಗೆ ಪಶ್ಚಿಮ ಬಂಗಾಳದಲ್ಲಿ ಈ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆಯು ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹಿತ್ಯ ದತ್ತಿ ಪ್ರಶಸ್ತಿಯನ್ನು ನೀಡುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಪ್ಷನ್ ಎರಡು ಕರ್ನಾಟಕ ಸಾಹಿತ್ಯ ಪರಿಷತ್ತು ಆಪ್ಷನ್ ಮೂರು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಆಪ್ಷನ್ ನಾಲ್ಕು ಕನ್ನಡ ಜಾನಪದ ವಿಶ್ವವಿದ್ಯಾಲಯ ಅಂತ ಇದೆ ಸರಿಯಾದ ಉತ್ತರ ಎಂದು ಅಂತಂದರೆ ಆಪ್ಷನ್ ಎರಡು ಕನ್ನಡ ಸಾರಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೂಲಕ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹಿತ್ಯ ದತ್ತಿ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಎರಡು ಸಾವಿರದ ಹದಿನೆಂಟರ ಹದಿನೆಂಟನೇ ಇಸವಿಯಿಂದ ಪೆಂಡಿಂಗ್ ಇದ್ದಂತಹ ಈ ಪ್ರಶಸ್ತಿಗಳನ್ನು ಆರು ಸಾಹಿತಿಗಳಿಗೆ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಎಂಟನೇ ತಾರೀಕಿನಂದು ಈ ಪ್ರಶಸ್ತಿಗಳನ್ನು ನೀಡಲಾಗುವುದು ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಭಾರತೀಯ ಪ್ರಮುಖವಾದಂತಹ ಪಾಸಸ್ಗಳನ್ನು ನೀಡಲಾಗಿತ್ತು ಮತ್ತು ಅವುಗಳು ಇರುವಂತಹ ಲೊಕೇಶನ್ ರಾಜ್ಯಗಳನ್ನು ನೀಡಲಾಗಿತ್ತು ಸೊ ಈ ಕೆಳಗಿನ ಪಟ್ಟಿಯಲ್ಲಿ ಯಾವುದು ಸರಿಯಾಗಿ ಹೊಂದಿಸಲಾಗಿದೆ ಅಂತ ಗುರುತಿಸಬೇಕಾಗಿತ್ತು ಆಪ್ಷನ್ ಒಂದು ಶಿಪ್ಕಿಲಾ ಪಾಸ್ ಹಿಮಾಚಲ್ ಪ್ರದೇಶದಲ್ಲಿದೆ ಅಂತ ಇತ್ತು ಆಪ್ಷನ್ ಎರಡು ನಾಥುಲಾ ಪಾಸ್ ಸಿಕ್ಕಿಂನಲ್ಲಿ ಆಪ್ಷನ್ ಮೂರು ಜಲೆಪ್ಲಾ ಇದು ಕೂಡ ಸಿಕ್ಕಿಂನಲ್ಲಿ ಅಥವಾ ಮೇಲಿನ ಎಲ್ಲವೂ ಕರೆಕ್ಟ್ ಆಗಿವೆ ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಈ ಮೇಲೆ ನೀಡಲಾದಂತಹ ಮೂರು ಪಾಸಸ್ಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ ಅಂತ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವಾಣಿಜ್ಯ ಬ್ಯಾಂಕ್ ಈ ಚುನಾವಣಾ ಬ್ಯಾಂಡ್ ಬಾಂಡ್ಗಳನ್ನು ವಿತರಿಸುವಂತಹ ಒಂದು ಹಕ್ಕನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ವಾಣಿಜ್ಯ ಬ್ಯಾಂಕ್ ಅಥವಾ ಕಮರ್ಷಿಯಲ್ ಬ್ಯಾಂಕ್ ಯಾವುದು ಅಂತ ಗುರುತಿಸಬೇಕಾಗಿತ್ತು ಆಪ್ಷನ್ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಸ್ ಬಿ ಐ ಅಥವಾ ಐ ಸಿ ಐ ಸಿ ಐ ಬ್ಯಾಂಕ್ ಅಂತ ನಾಲ್ಕು ಆಪ್ಷನ್ಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಎರಡು ಸಾವಿರದ ಹದಿನೆಂಟನೇ ಇಸವಿಯಿಂದ ಈ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಂದರ್ಭದಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನು ವಿತರಿಸುವುದರ ಮೂಲಕ ಯಾವುದೇ ವ್ಯಕ್ತಿ ಆಗಿರ್ಬೋದು ಅಥವಾ ಕಂಪನಿಗಳಾಗಿರ್ಬೋದು ಸಂಸ್ಥೆಗಳಾಗಿರ್ಬೋದು ಆ ಒಂದು ಎಲೆಕ್ಟ್ರಲ್ ಬಾಂಡ್ಸ್ಗಳ ಮೂಲಕ ಪಾರ್ಟೀಸ್ಗಳಿಗೆ ಅಥವಾ ಪಾಲಿಟಿಕಲ್ ಪಾರ್ಟೀಸ್ಗಳಿಗೆ ಫಂಡ್ಸ್ಗಳನ್ನು ಅಥವಾ ನಿಧಿಗಳನ್ನು ನೀಡುವಂತಹ ಒಂದು ದೇಣಿಗೆಯನ್ನು ನೀಡುವಂತಹ ಒಂದು ಕ್ರಮ ಇದು ಇದು ಎಲೆಕ್ಟ್ರಲ್ ಬಾಂಡ್ಸ್ ಅಥವಾ ಚುನಾವಣಾ ಬಾಂಡ್ಸ್ಗಳಂತ ಇವುಗಳನ್ನು ಕರೆಯಲಾಗುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಮಾತ್ರ ಈ ಒಂದು ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನು ವಿತರಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಸಾವಿರ ರೂಪಾಯಿ ಆಗಿರ್ಬೋದು ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಅಥವಾ ಒಂದು ಕೋಟಿ ರೂಪಾಯಿಗಳ ಒಂದು ಕೋಟಿ ರೂಪಾಯಿಗಳ ಡಿನಾಮಿನೇಷನ್ಗಳಲ್ಲಿ ಈ ಎಲೆಕ್ಟರಲ್ ಬಾಂಡ್ಸ್ಗಳನ್ನು ಖರೀದಿ ಮಾಡಿಕೊಂಡು ಆಯಾ ಪಾರ್ಟೀಸ್ಗಳಿಗೆ ಅಥವಾ ಈ ಒಂದು ರಾಜಕೀಯ ಪಕ್ಷಗಳಿಗೆ ಅನಾನಮಸ್ ಆಗಿ ವಿತರಣೆ ಮಾಡುವಂತಹ ಅನುಕೂಲವನ್ನು ಈ ಚುನಾವಣಾ ಬಾಂಡ್ಸ್ಗಳು ಇವೆ ಇದರಿಂದ ಅಕ್ರಮವಾಗಿ ಫಂಡಿಂಗ್ಸ್ಗಳನ್ನು ನೀಡುವುದನ್ನು ತಡೆಯಬಹುದಾಗಿದ್ದು ಅಷ್ಟೇ ಅಲ್ಲದೆ ಈ ಯಾವ ಒಬ್ಬ ವ್ಯಕ್ತಿಯಿಂದ ಈ ಬಾಂಡ್ಸ್ಗಳನ್ನು ಖರೀದಿ ಮಾಡಿ ದೇಣಿಗೆಯನ್ನು ನೀಡಲಾಗ್ತಾ ಇದೆ ಅಂತ ಯಾವುದೇ ರೀತಿಯಾಗಿ ಡಿಸ್ಕ್ಲೋಸ್ ಮಾಡಲಾಗುವುದಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಎಲೆಕ್ಟೋರಲ್ ಬಾಂಡ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಏಕೈಕ ಬ್ಯಾಂಕ್ ಯಾವುದು ಅಂತಂದರೆ ಎಸ್ ಬಿ ಐ ಆಗಿದೆ ಎರಡು ಸಾವಿರದ ಹದಿನೆಂಟನೇ ಇಸವಿಯಿಂದ ಈ ಚುನಾವಣಾ ಬಾಂಡ್ಸ್ಗಳನ್ನು ವಿತರಿಸುವಂತಹ ಒಂದು ನಿರ್ಧಾರವನ್ನು ಅಥವಾ ಒಂದು ಅಧಿಕಾರವನ್ನು ಈ ಎಸ್ ಬಿ ಐ ಪಡೆದುಕೊಂಡಿದೆ ಈ ಪ್ರಸಿದ್ಧ ಪಶುಪತಿನಾಥ ದೇವಾಲಯ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಉತ್ತರ ಪ್ರದೇಶ ಆಪ್ಷನ್ ಎರಡು ಉತ್ತರಾಖಂಡ್ ಆಪ್ಷನ್ ಮೂರು ಕಠ್ಮಂಡು ಅಥವಾ ಆಪ್ಷನ್ ನಾಲ್ಕು ವ್ಯಾಟ್ ಅಂತ ಇದೆ ಆ್ಯಂಕೋರ್ ವ್ಯಾಟ್ ಇದು ಕಾಂಬೋಡಿಯಾದಲ್ಲಿದೆ ಆಪ್ಷನ್ ಒನ್ ಸಾರಿ ಆಪ್ಷನ್ಗಳು ಕಂಪ್ಲೀಟ್ ಅದು ಸೊ ಸರಿಯಾದ ಉತ್ತರ ಏನು ಅಂತಂದರೆ ನೇಪಾಳದ ಕಠ್ಮಂಡುವಿನಲ್ಲಿ ಆಪ್ಷನ್ ತ್ರೀ ಕಠ್ಮಂಡುವಿನಲ್ಲಿ ಈ ಶಿವನ ರೂಪದಲ್ಲಿ ಆರಾಧನೆ ಮಾಡುವಂತಹ ಪಶುಪತಿನಾಥ ದೇವಾಲಯ ಲೊಕೇಟ್ ಆಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಸೊ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸವಿಯಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲೂ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಕೂಡ ಇದನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಈ ಕೆಳಗಿನ ಯಾವ ಒಂದು ವಿಷಯವನ್ನು ಥೀಮ್ ಆಗಿ ಇನ್ಕ್ಲೂಡ್ ಮಾಡಲಾಗಿಲ್ಲ ಯಾವ ಒಂದು ವಿಷಯವನ್ನು ಇನ್ಕ್ಲೂಡ್ ಮಾಡಲಾಗಿಲ್ಲ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಮಕ್ಕಳ ಸ್ನೇಹಿ ಗ್ರಾಮ ಆಪ್ಷನ್ ಎರಡು ಆರೋಗ್ಯಕರ ಗ್ರಾಮ ಆಪ್ಷನ್ ಮೂರು ಸ್ವಾವಲಂಬಿ ಮೂಲ ಸೌಕರ್ಯ ಹೊಂದಿರುವಂತಹ ಗ್ರಾಮ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಯಾವುದನ್ನು ಪರಿಗಣಿಸಲಾಗಿಲ್ಲ ಅಂತ ಕೇಳಿರುವುದರಿಂದ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಅಂದರೆ ಈ ಒಂಬತ್ತು ಪ್ರಮುಖವಾದಂತಹ ವಿಷಯಗಳಲ್ಲಿ ಈ ಮೇಲೆ ತಿಳಿಸಲಾದಂತಹ ಮೂರು ಆಪ್ಷನ್ಗಳಲ್ಲಿರುವಂತಹ ವಿಷಯಗಳನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಪರಿಗಣಿಸಲಾಗಿದೆ ಎನ್ನುವುದರಿಂದ ನಾಲ್ಕನೇ ಆಪ್ಷನ್ ಸರಿಯಾದಂಥ ಆನ್ಸರ್ ಆಗಿದೆ ಪಿ ಎಂ ಉಷಾ ಅನ್ನುವ ಈ ಒಂದು ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಹೆರಿಗೆ ಸುರಕ್ಷತೆಯನ್ನು ಖಾತರಿಪಡಿಸಿಕೊಳ್ಳುವುದು ಆಪ್ಷನ್ ಎರಡು ಮಕ್ಕಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದು ಆಪ್ಷನ್ ಮೂರು ಗ್ರಾ ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವುದು ಅಥವಾ ಆಪ್ಷನ್ ನಾಲ್ಕು ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವುದು ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿಮೂರನೇ ಇಸುವಿಯಲ್ಲಿ ಈ ಪಿ ಎಂ ಉಷಾ ಯೋಜನೆ ಪ್ರಧಾನಮಂತ್ರಿ ಉಚಿತರ್ ಶಿಕ್ಷಾ ಅಭಿಯಾನ್ ಅನ್ನುವ ಈ ಒಂದು ಯೋಜನೆಯನ್ನು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಜಾರಿಗೊಳಿಸಲಾಗಿತ್ತು ಅಂತ ಡಿಸ್ಕಸ್ ಮಾಡಿದ್ವಿ ಸೊ ಸರಿಯಾದ ಉತ್ತರ ಆಪ್ಷನ್ ಫೋರ್ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಪಿ ಎಮ್ ಉಷಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ವರ್ಷದಲ್ಲಿ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯು ಪಿ ಐ ಅನ್ನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಸಂಸ್ಥೆಯ ಮೂಲಕ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಎರಡು ಸಾವಿರದ ಎಂಟು ಆಪ್ಷನ್ ಎರಡು ಎರಡು ಸಾವಿರದ ಹದಿನಾರು ಆಪ್ಷನ್ ಮೂರು ಎರಡು ಸಾವಿರದ ಹತ್ತೊಂಬತ್ತು ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಎರಡು ಸಾವಿರದ ಹದಿನಾರನೇ ಇಸಿವಿಯಲ್ಲಿ ಡಿಜಿಟಲ್ ಪೇಮೆಂಟನ್ನು ಅಥವಾ ಡಿಜಿಟಲ್ ವಹಿವಾಟನ್ನು ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಹಣರಹಿತ ಅಥವಾ ಕ್ಯಾಶ್ಲೆಸ್ ಮನಿ ಟ್ರಾನ್ಸ್ಫರನ್ನು ಎನ್ಶೋರ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನುವ ಈ ಒಂದು ತಂತ್ರಜ್ಞಾನವನ್ನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಈ ಒಂದು ಸಂಸ್ಥೆಯಿಂದ ಜಾರಿಗೊಳಿಸಲಾಗಿತ್ತು ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವ ವನ್ಯಜೀವಿ ಅಭಯಾರಣ್ಯವನ್ನು ಮಿನಿ ಕಾಜಿ ರಂಗ ಅಂತ ಕರೆಯಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ದೇಹಿಂಗ್ ಪಟ್ಕಾಯ್ ವನ್ಯಜೀವಿ ಅಭಯಾರಣ್ಯ ಭಗವಾನ್ ಮಹಾವೀರ ಅಭಯಾರಣ್ಯ ಅದೇ ರೀತಿಯಾಗಿ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಸ್ಸಾಂನಲ್ಲಿರುವಂತಹ ಪೊಬಿಟೋರಾ ವನ್ಯಜೀವಿ ಅಭಯಾರಣ್ಯವನ್ನು ಮಿನಿ ಕಾಜಿರಂಗ ಅಂತ ಕರೆಯಲಾಗುತ್ತದೆ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಥವಾ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಸಾಕಷ್ಟು ಸಿಮಿಲಾರಿಟೀಸ್ಗಳನ್ನು ಹೊಂದಿದಂತಹ ಅದರಲ್ಲೂ ಮುಖ್ಯವಾಗಿ ಆ ಒಂದು ಜೀವ ವೈವಿಧ್ಯತೆಗಳು ಮತ್ತು ಅಲ್ಲಿರುವಂತಹ ಈ ಒಂದು ಕೊಂಬಿನ ಗೆಂಡಾಮೃಗದ ಸಂಖ್ಯೆಯನ್ನು ಹೆಚ್ಚಾಗಿ ಹೊಂದಿರುವಂತಹ ಈ ಒಂದು ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯವನ್ನು ಮಿನಿ ಕಾಜಿ ರಂಗ ಅಂತ ಕೂಡ ಕರೆಯಲಾಗುತ್ತದೆ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಐತಿಹಾಸಿಕ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಮಾಡುವಂತಹ ಕಾರ್ಯಕ್ರಮ ಪರಂಪರೆಯನ್ನು ಅಳವಡಿಸಿಕೊಳ್ಳಿ ಅಥವಾ ಅಡಾಪ್ಟೇ ಹೆರಿಟೇಜ್ ಅನ್ನುವ ಈ ಒಂದು ಪ್ರೋಗ್ರಾಮನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಎರಡು ಸಾವಿರದ ಹದಿನೈದನೇ ಇಸವಿ ಆಪ್ಷನ್ ಎರಡು ಎರಡು ಸಾವಿರದ ಹದಿನೇಳನೇ ಇಸವಿ ಆಪ್ಷನ್ ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿ ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದನೇ ಇಸವಿ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಎರಡು ಸಾವಿರದ ಹದಿನೇಳನೇ ಇಸವಿಯಲ್ಲಿ ಈ ಐತಿಹಾಸಿಕ ಪಾರಂಪರಿಕ ತಾಣಗಳನ್ನು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಈ ಅಡಾಪ್ಟ್ ಎ ಹೆರಿಟೇಜ್ ಅನ್ನುವ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿತ್ತು ಸದ್ಯಕ್ಕೆ ಈ ಅಡಾಪ್ಟ್ ಎ ಹೆರಿಟೇಜ್ನ ಆವೃ ಎರಡನೇ ಆವೃತ್ತಿಯನ್ನು ಆವೃತ್ತಿಯನ್ನು ಪ್ರಾರಂಭ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಇಂಟ್ರೆಸ್ಟನ್ನು ತೋರಿಸಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕೋಯಾ ಬುಡಕಟ್ಟು ಸಮುದಾಯದವರು ಪ್ರಧಾನವಾಗಿ ವಾಸಿಸುತ್ತಿದ್ದಾರೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ತಮಿಳುನಾಡು ಆಪ್ಷನ್ ಎರಡು ರಾಜಸ್ಥಾನ್ ಆಪ್ಷನ್ ಮೂರು ಆಂಧ್ರ ಪ್ರದೇಶ್ ಅಥವಾ ಆಪ್ಷನ್ ನಾಲ್ಕು ಗುಜರಾತ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಆಂಧ್ರ ಪ್ರದೇಶದಲ್ಲಿ ಮುಖ್ಯವಾಗಿ ಈ ಕೋಯಾ ಬುಡಕಟ್ಟು ಸಮುದಾಯದವರು ವಾಸಿಸುತ್ತಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಷ್ಟೇ ಅಲ್ಲದೆ ಮಧ್ಯಪ್ರದೇಶ ಮತ್ತು ಒಡಿಶಾ ಒಡಿಶಾ ರಾಜ್ಯದಲ್ಲೂ ಕೂಡ ಈ ಕೋಯಾ ಬುಡಕಟ್ಟು ಸಮುದಾಯದವರು ಅಲ್ಪ ಪ್ರಮಾಣದಲ್ಲಿ ಇವರ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಆದರೆ ಪ್ರಧಾನವಾಗಿ ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಕೋಯಾ ಬುಡಕಟ್ಟು ಸಮುದಾಯದ ಜನರನ್ನು ನಾವು ಕಾಣಬಹುದಾಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಕವಚ್ ಅನ್ನುವ ಈ ಒಂದು ವ್ಯವಸ್ಥೆ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಮಕ್ಕಳ ರಕ್ಷಣೆ ಆಪ್ಷನ್ ಎರಡು ಅಂತಾರಾಷ್ಟ್ರೀಯ ಗಡಿ ರಕ್ಷಣೆ ಆಪ್ಷನ್ ಮೂರು ರೈಲ್ವೆ ರಕ್ಷಣೆ ಅಥವಾ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಈ ರೈಲ್ವೆ ರಕ್ಷಣೆಯ ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ತಂತ್ರಜ್ಞಾನವನ್ನು ಡೆವಲಪ್ ಮಾಡಲಾಗಿದೆ ದೇಶೀಯವಾಗಿ ಅದು ಕವಚ್ ಅನ್ನುವ ವ್ಯವಸ್ಥೆ ಇದು ಆಟೋಮ್ಯಾಟಿಕ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಅಂತ ಕರೆಸಿಕೊಳ್ಳುತ್ತೆ ಸ್ವಯಂಚಾಲಿತ ರೈಲ್ವೆ ಸಂರಕ್ಷಣಾ ವ್ಯವಸ್ಥೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಈ ಕವಚ್ ಅನ್ನುವ ವ್ಯವಸ್ಥೆ ರೈಲ್ವೆ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಕೆಳಗಿನ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣಾ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ ವಿಶ್ವ ಮಾನವ ಹಕ್ಕುಗಳ ಸಂರಕ್ಷಣಾ ದಿನ ಆಪ್ಷನ್ ಒಂದು ಡಿಸೆಂಬರ್ ಒಂಬತ್ತು ಆಪ್ಷನ್ ಎರಡು ಡಿಸೆಂಬರ್ ಹತ್ತು ಆಪ್ಷನ್ ಮೂರು ಡಿಸೆಂಬರ್ ಹನ್ನೊಂದು ಆಪ್ಷನ್ ನಾಲ್ಕು ಡಿಸೆಂಬರ್ ಹನ್ನೆರಡು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಡಿಸೆಂಬರ್ ಹತ್ತನೇ ತಾರೀಖಿನಂದು ಪ್ರತಿ ವರ್ಷ ಈ ಮಾನವ ಹಕ್ಕುಗಳ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ವಿಶ್ವ ಮಾನವ ಹಕ್ಕುಗಳ ಸಂರಕ್ಷಣಾ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಭಾರತದಲ್ಲೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತ್ಮೂರನೇ ಇಸವಿಯಲ್ಲಿ ಈ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಇದರ ಒಂದು ಅಡಿಯಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಕಾಯೋಗವನ್ನು ಅಥವಾ ಮಾನವ ಹಕ್ಕುಗಳ ಕಾಯೋ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಅಂತ ಈ ಒಂದು ಶಾಸನಬದ್ಧ ಸಂಸ್ಥೆಯ ಕುರಿತಾದಂಥ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ಟು ಡಿಸೆಂಬರ್ ಟೆನ್ ಈಸ್ ರೈಟ್ ಆನ್ಸರ್ ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾದಂತಹ ಈ ಕಾಮರಾಜರ್ ಅನ್ನುವ ಹೆಸರಿನ ಬಂದರು ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ರಾಜ್ಯಗಳ ಪಟ್ಟಿಯನ್ನು ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ತಮಿಳುನಾಡಿನಲ್ಲಿ ಈ ಕಾಮರಾಜರ್ ಅನ್ನುವ ಹೆಸರಿನ ಬಂದರೂ ಲೊಕೇಟ್ ಆಗಿದೆ ಇಸ್ರೋದ ಗಗನ್ ಯಾನ್ ಮಿಷನ್ನಲ್ಲಿ ಸಹಾಯ ಮಾಡುವಂತಹ ಉದ್ದೇಶದಿಂದ ತಯಾರು ಮಾಡಲಾದಂತಹ ಅಥವಾ ಸಿದ್ಧಪಡಿಸಲಾದಂತಹ ಹಾಫ್ ಹ್ಯೂಮನೈಡ್ ರೋಬೋಟ್ನ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ ಒಂದು ಭಾರತ್ ಮಿತ್ರ ಆಪ್ಷನ್ ಎರಡು ಸಂಘಮಿತ್ರ ಆಪ್ಷನ್ ಮೂರು ನೌಕಾ ಮಿತ್ರ ಅಥವಾ ಆಪ್ಷನ್ ನಾಲ್ಕು ಮಿತ್ರ ಅಂತ ಇದೆ ಸೊ ಸರಿಯಾದ ಉತ್ತರ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ವ್ಯೋಮ ಮಿತ್ರ ಅನ್ನುವ ಹೆಸರಿನ ಸ್ತ್ರೀ ರೂಪಿಯಾದಂತಹ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ ಇದು ಗಗನ್ ಯಾನ್ ಮಿಷನ್ನಲ್ಲಿ ಬಳಕೆಯಾಗಲಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಅಬ್ದುಲ್ ಕಲಾಂ ಅಥವಾ ಈ ವೀಲರ್ ಐಲ್ಯಾಂಡ್ ಅಂತ ಏನು ಕರಿತೀವಿ ವೀಲರ್ ಐಲ್ಯಾಂಡ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಅರಬ್ಬಿ ಸಮುದ್ರ ಆಪ್ಷನ್ ಎರಡು ಬಂಗಾಳ ಕೊಲ್ಲಿ ಆಪ್ಷನ್ ಮೂರು ಹಿಂದೂ ಮಹಾಸಾಗರ ಅಥವಾ ಆಪ್ಷನ್ ನಾಲ್ಕು ಕಚ್ ಕೊಲ್ಲಿ ಅಂತ ಇದೆ ಅಥವಾ ಗಲ್ಫ್ ಆಫ್ ಕಚ್ ಅಂತ ಇದೆ ಗಲ್ಫ್ ಆಫ್ ಕಚ್ ಅಂತ ಗುಜರಾತ್ ಇದು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಥವಾ ವೀಲರ್ ದ್ವೀಪ ಎಲ್ಲಿದೆ ಅಂತಂದರೆ ಬೇ ಆಫ್ ಬೆಂಗಾಲ್ ಒಡಿಶಾದ ಕರಾವಳಿಯ ಸಮೀಪದಲ್ಲಿರುವಂತಹ ಒಂದು ದ್ವೀಪವಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿ ಇಸ್ ರೈಟ್ ಆನ್ಸರ್ ತು ಆಜ್ ಕೆ ಸೆಷನ್ ಮೇ ಬಸ್ ಮಚ್